ಮರದ ಕೆತ್ತನೆಗಳು ಮರದ ಕಲಾಕೃತಿಗಳನ್ನು ಕಂಡಾಕ್ಷಣ ನಮಗರಿವಿಲ್ಲದಂತೆಯೇ ಮನಸೋಲುವ ನಮಗೆ ಕಾಷ್ಟಶಿಲ್ಪಗಳ ಸೂಕ್ಷ್ಮ ಕೆತ್ತನೆ ವಿನ್ಯಾಸ ಫೈನ್ ಫಿನಿಶಿಂಗ್ ನೋಡಿದಾಗ ಈ ಅದ್ಭುತ ಕಲಾಕೃತಿಗಳಿಗೆ ಜೀವ ತುಂಬಿದ ಆ ಸೃಜನಶೀಲ ಕೈಗಳು ಯಾರದ್ದು ಅನ್ನೋ ಪ್ರಶ್ನೆ ಕಾಡದೇ ಇರಲ್ಲ ಅಲ್ವಾ ಮೈಸೂರಿನಲ್ಲಿ ಇಂತಹ ಸುಂದರ ಮರದ ಕಲಾಕೃತಿಗಳನ್ನು ತಯಾರಿಸುವ ಅನೇಕ ಕುಟುಂಬಗಳಿವೆ ಇದರಲ್ಲಿ ಪ್ರಮುಖವಾದದ್ದು ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಚಾಮುಂಡೇಶ್ವರಿ ಸ್ವಸಹಾಯ ಸಂಘ ಇವರು ತಯಾರಿಸುವ ಮರದ ಕರಕುಶಲ ವಸ್ತುಗಳು ಪ್ರಾಚೀನ ಕೆತ್ತನೆಗಳು ಕೆತ್ತನೆ ವಿತ್ ಇನ್ಲೇ ಕಟಿಂಗ್ ವರ್ಕ್ 3D ಟೈಪ್ ಪೇಂಟಿಂಗ್ಸ್ ಬೇರೆ ಬೇರೆ ತರಹದ ಕಾನ್ಸೆಪ್ಟ್ ಗಳನ್ನು 3D ಪೇಂಟಿಂಗ್ ಗಳಲ್ಲಿ ತಯಾರಿಸುವ ಇವರ ಸೃಜನಶೀಲತೆ ಬೆರಗು ಮೂಡಿಸುತ್ತೆ ಈ ತರ ಒಂದು ಪ್ಲೇವುಡ್ ಇರುತ್ತೆ ಇದರಲ್ಲಿ ನಾವು ಕಟಿಂಗ್ ಮಾಡಿ ಪೀಸ್ ಈ ಪೀಸ್ ಇಂಗ್ ಜೋಡಿಸ್ತೀವಿ ಇದನ್ನ ಕಟ್ ಮಾಡಿ ಇದಕ್ಕೆ ಇವಾಗ ಎರಡು ಪೀಸ್ ಇದೆ ಇದು ಎರಡು ಪೀಸ್ ಕಟ್ ಮಾಡಿ ಕಲರ್ ಬೇರೆ ಹಾಕಿ ಇದು ಜಾಯಿಂಟ್ ಮಾಡ್ತೀವಿ ಸುತ್ತ ಜೋಡಿಸಿದಾಗ ಇದೇ ತರ ಕುತ್ಕೊಳ್ತೀವಿ ಅದನ್ನ ಸುತ್ತ ನಾಲ್ಕು ಮೂಡೆ ಮಳೆ ಹೊಡೆದ್ಬಿಟ್ಟು ಫೆವಿಕಲ್ ಹಚ್ಚಿ ತೆಗೆದ್ರೆ ನಮ್ಗೆ ಹಿಂಗೆ ಸಪ್ರೇಟ್ ಹಿಂಗೆ ಬರುತ್ತೆ ಆಮೇಲೆ ಅದಿಷ್ಟನ್ನ ಈ ತರ ಆಮೇಲೆ ರೆಡಿ ಮಾಡಿ ಇವರು ಮೊದಲಿಗೆ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಸಂಜೀವಿನಿ ಒಕ್ಕೂಟದ ಸಮುದಾಯ ಬಂಡವಾಳ ನಿಧಿ ಸಿಐಎಫ್ ನಿಂದ ಕಡಿಮೆ ಬಡ್ಡಿ ದರದಲ್ಲಿ 2.5 ಲಕ್ಷ ರೂಪಾಯಿಯ ಲೋನ್ ನಂತರ 1.5 ಲಕ್ಷ ರೂಪಾಯಿಯ ಲೋನ್ ಪಡೆದುಕೊಂಡು ಬಿಸ್ನೆಸ್ಗೆ ವಿನಿಯೋಗಿಸಿದ್ದಾರೆ ಪ್ರಸ್ತುತ ತಿಂಗಳಿಗೆ 50-60 ಪೀಸ್ಗಳ ಆರ್ಡರ್ ಬರ್ತಿದ್ದು ಇವರ ಮಾಸಿಕ ಆದಾಯ 20,000 ರೂಪಾಯಿಗಳಾಗಿವೆ ಇಷ್ಟು ಸುಂದರವಾದ ಮರದ ಕಲಾಕೃತಿಗಳನ್ನು ತಯಾರಿಸಲು ನೈಪುಣ್ಯತೆ ಬಂದಿದ್ದು ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಸಹಾಯದಿಂದ ಕಾವೇರಿ ಎಂಪೋರಿಯಂನಲ್ಲಿ ತರಬೇತಿ ಪಡೆದಾಗ ಇವರ ಕಲೆ ಹಾಗೂ ಪ್ರತಿಭೆಗೆ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸದಾ ಬೆಂಗಾವಲಾಗಿ ನಿಂತಿದೆ ನಾವು ತುಂಬಾ ಒಂದು 16 ಜನ ಸೇರ್ಕೊಂಡು ಸಂಘ ಮಾಡಿದೀವಿ ಸರ್ ಮೂರು ವರ್ಷದಿಂದ ನಮಗೆ ತುಂಬಾ ಹೆಲ್ಪ್ ಆಗೈತೆ ಸಂಘದಿಂದ ನಮ್ಮ ಸಂಘ ಗುರುತಿಸಿ ಅವರು ಒಕ್ಕೂಟಕ್ಕೆ ಸೇರಿಸಿದ್ಮೇಲೆ ನಮಗೆ ಈ ಥರ ಎಲ್ಲ ಸೆಲೆಕ್ಟ್ ಮಾಡಿ ಹೊರಗಡೆ ಕಳಿಸಿ ಎಕ್ಸಿಬಿಷನ್ಗೆಲ್ಲ ಕಳಿಸಿ ಎಲ್ಲ ಮಾಡಿದ್ಮೇಲೆ ಸರ್ ನಮಗೆ ತುಂಬಾ ಹೆಲ್ಪ್ ಆಗಿದೆ ಸರ್ ನಾವು 4 ಜನಕ್ಕೆ ಸಹಾಯ ಮಾಡಬೇಕು ಆ ಥರ ಇದೆ ಸರ್ ಓದು ಬರಹ ಇಲ್ದಿದ್ರೂ ಪರವಾಗಿಲ್ಲ ಉತ್ತಮ ಕೌಶಲ್ಯ ಸರಿಯಾದ ಅವಕಾಶ ಸಿಕ್ಕಿದ್ರೆ ಅದ್ಭುತವನ್ನೇ ಸೃಷ್ಟಿಸಬಹುದು ಎಂಬುದಕ್ಕೆ ಈ ಮಾತೆಯರೇ ಸಾಕ್ಷಿ ಕಾಷ್ಟಶಿಲ್ಪಗಳನ್ನು ತಯಾರಿಸುವ ಇವರ ಬದುಕಲ್ಲಿ ಸುಂದರ ಚಿತ್ತಾರ ಮೂಡಲಿ ಎಂಬುದೇ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಆಶಯ